ದೆಹಲಿ ಗಲಭೆ ಪಿತೂರಿ ಸಂಬಂಧಿಸಿದ ಯುಪಿಎ ಪ್ರಕರಣದಲ್ಲಿ ವಿದ್ಯಾರ್ಥಿ ಹೋರಾಟಗಾರ ಉಮರ್ ಖಾಲಿದ್ ಅವರ ಜಾಮೀನು ಅರ್ಜಿ ಕುರಿತು ದೆಹಲಿ ಹೈಕೋರ್ಟ್ ಬುಧವಾರ ದೆಹಲಿ ಪೊಲೀಸರಿಗೆ ನೋಟಿಸ್ ಜಾರಿ ಮಾಡಿದೆ. ನ್ಯಾಯಮೂರ್ತಿಗಳಾದ ಸುರೇಶ್ ಕುಮಾರ್ ಕೈಟ್ ಮತ್ತು ಗಿರೀಶ್ ಕತ್ವಾಲಿಯಾ ಅವರ ವಿಭಾಗೀಯ ಪೀಠವು ದೆಹಲಿ ಪೊಲೀಸರಿಗೆ ನೋಟಿಸ್ ಜಾರಿ ಮಾಡಿದ್ದು ಈ ಪ್ರಕರಣವನ್ನು ಆಗಸ್ಟ್ 29ರಂದು ಹೆಚ್ಚಿನ ವಿಚಾರಣೆಗೆ ಪಟ್ಟಿ ಮಾಡಲಾಗಿದೆ. ಜೆಎನ್ಯು ಮಾಜಿ ವಿದ್ಯಾರ್ಥಿ ನಾಯಕ ಮತ್ತು ದೆಹಲಿ ಗಲಭೆ 2020ರ ದೊಡ್ಡ ಪಿತೂರಿ ಆರೋಪಿಯಾಗಿರುವ ಉಮರ್ ಖಾಲಿದ್ ಯುಎಪಿಎ ಪ್ರಕರಣದಲ್ಲಿ ಜಾಮೀನು ಕೋರಿ ದೆಹಲಿ ಕೋರ್ಟ್ಗೆ ತೆರಳಿದ್ದಾರೆ. ದೆಹಲಿ ಗಲಭೆ ಪ್ರಕರಣ 2020ರ ದೊಡ್ಡ ಪಿತೂರಿಯ ಆರೋಪಿತರಲ್ಲಿ ಇವರೂ ಒಬ್ಬರು. ಉಮರ್ ಖಾಲಿದ್ ಸೆಪ್ಟೆಂಬರ್ 2020ರಿಂದ ಬಂಧನದಲ್ಲಿದ್ದಾರೆ. ಚಾರ್ಜ್ಶೀಟ್ಗಳು ಮತ್ತು ಪೂರಕ ಚಾರ್ಜ್ಶೀಟ್ಗಳು ಸಲ್ಲಿಸಿದ ನಂತರ ಈ ತನಿಖೆ ಇನ್ನೂ ನಡೆಯುತ್ತಿದೆ. ಅವರ ಜಾಮೀನು ಅರ್ಜಿಯನ್ನು ವಿಚಾರಣಾ ನ್ಯಾಯಾಲಯ ವಜಾಗೊಳಿಸಿದ್ದು ಇದೀಗ ಅವರ ಹೈಕೋರ್ಟ್ ತೆರಳಿದ್ದಾರೆ. ಮೇ 28ರಂದು ದೆಹಲಿಯ ಕರ್ಕೋರುಡಾಮ ನ್ಯಾಯಾಲಯವು ಉಮರ್ ಖಾಲಿದ್ಗೆ ನಿಯಮಿತ ಜಾಮೀನು ನೀಡಲು ನಿರಾಕರಿಸಿತ್ತು. ಜಾಮೀನು ವಿಚಾರಣೆಯನ್ನು ತಿರಸ್ಕರಿಸಿದ ವಿಚಾರಣಾ ನ್ಯಾಯಾಲಯವು ದೆಹಲಿ ಹೈಕೋರ್ಟ್ನ ಆದೇಶವನ್ನು ಉಲ್ಲೇಖಿಸಿ ಆರೋಪಿಗಳ ವಿರುದ್ಧ ಆರೋಪಗಳು ಪ್ರಾಥಮಿಕವಾಗಿ ನಿಜ ಮತ್ತು ಅವರು ಜಾಮೀನಿಗೆ ಅರ್ಹರಲ್ಲ ಎಂದು ಹೇಳಿದರು. ವಿಶೇಷ ನ್ಯಾಯಾಧೀಶರ ಸಮೀರ್ ಬಾಜಪೇ ಅವರು ತಮ್ಮ ಆದೇಶದಲ್ಲಿ ಗೌರವಾನ್ವಿತ ಹೈಕೋರ್ಟ್ ಅರ್ಜಿದಾರರ ವಿರುದ್ಧ ಪ್ರಕರಣವನ್ನು ವಿಶ್ಲೇಷಿಸಿದೆ ಮತ್ತು ಅಂತಿಮವಾಗಿ ಅರ್ಜಿದಾರರ ವಿರುದ್ಧದ ಆರೋಪಗಳು ಪ್ರಥಮವಾಗಿ ನಿಜವಾಗಿದೆ. ಯುಪಿಎ ಸೆಕ್ಷನ್ 43D ರಚಿಸಲಾದ ನಿರ್ಬಂಧವು ಅರ್ಜಿದಾರರ ವಿರುದ್ಧ ಅನ್ವಯಿಸುತ್ತದೆ ಮತ್ತು ಅರ್ಜಿದಾರರು ಜಾಮೀನಿಗೆ ಅರ್ಹರಲ್ಲ ಎಂದು ಹೇಳಿದರು.